ಸದ್ಗುರು, ಒಂದು ಪ್ರಶ್ನೆ ಬಗ್ಗೆ ನಾನು ಯಾವಾಗಲೂ ಯೋಚಿಸ್ತಿರ್ತೀನಿ. ಜೀವನದಲ್ಲಿ ಸಂಖ್ಯೆಗಳೇ ಇಲ್ದಿದ್ರೆ, ನಮಗೆ ಸಂಖ್ಯೆಗಳ ಪರಿಕಲ್ಪನೆಯೇ ಇಲ್ದಿದ್ರೆ, ನಾವು ಪ್ರಕೃತಿ ಮತ್ತು ಜೀವನದ ಜೊತೆ ಹೆಚ್ಚು ಲಯಬದ್ಧವಾಗಿರ್ತಿದ್ವಾ? ನಮಸ್ಕಾರ ಪ್ರಸೂನ್. ನನಗೆ ಗೊತ್ತು, ನೀವು ಪದಗಳ ಮಾಂತ್ರಿಕ ಅಂತ. ನಿಮಗೆ ಸಂಖ್ಯೆಗಳನ್ನು ಕಂಡ್ರೆ ಆಗಲ್ಲ. ನೋಡಿ, ಒಮ್ಮೆ ನೀವು ನಾನು ಮತ್ತು ನೀನು ಅಂದಾಗ ಅಲ್ಲಿಗೆ ಎರಡಾಯಿತು. ಅಥವಾ ನೀವು ಬರೀ ನಾನು ಅಂತಂದ್ರು ಅಲ್ಲೂ ಒಂದು ಇದೆ. ಒಂದು ಅನ್ನೋದು ಬಂದ ಮೇಲೆ ಆಮೇಲೆ ಹತ್ತು, ನೂರು, ಸಾವಿರ, ಲಕ್ಷ ಇವೆಲ್ಲ ಸ್ವಾಭಾವಿಕವಾಗೇ ಹುಟ್ಕೊಳ್ಳುತ್ತವೆ. ಅದರಿಂದ ನೀವು ನಾನು ಅಂತ ಹೇಳಿದ ತಕ್ಷಣ ನೀವೊಂದು ಸಂಖ್ಯೆನ ಸೃಷ್ಟಿಸಾಯಿತು. ಸಂಖ್ಯೆ ಅನ್ನೋದು ಬರೀ ನಿಮ್ಮ ವಯಸ್ಸೆಷ್ಟು, ಈಗ ಸಮಯ ಎಷ್ಟು, ನಾನು ಯಾವಾಗ ಮಲಗಿದೆ, ಯಾವಾಗ ಎದ್ದೆ ಅನ್ನೋದರ ಬಗ್ಗೆ ಮಾತ್ರ ಅಲ್ಲ. ನೀವು ಮತ್ತು ನಾನು ಅನ್ನೋದೇ ಎರಡು ಸಂಖ್ಯೆಗಳು. ನಾನು ಅನ್ನೋದೇ ಒಂದು ಸಂಖ್ಯೆ. ಸಂಖ್ಯೆಗಳನ್ನು ಮೀರೋದಕ್ಕೆ ಇರೋ ಒಂದೇ ಒಂದು ಮಾರ್ಗ ಅಂದರೆ ಶೂನ್ಯದಲ್ಲಿ ಇರೋದು. ಯೋಗ ಮೀನ್ಸ್ ನೋ ನಂಬರ್. ಯೋಗ ಅಂದರೆ ಸಂಖ್ಯೆಗಳು ಇಲ್ದಿರೋದು. ಯಾಕೆ ಅಂದರೆ ಮೂಲಭೂತವಾಗಿ ಯೋಗ ಅನ್ನೋ ಪದದ ಅರ್ಥ ಐಕ್ಯತೆ. ಅಂದರೆ ಅದು ನಿಮ್ಮ ಪ್ರತ್ಯೇಕ ವ್ಯಕ್ತಿತ್ವದ ಎಲ್ಲೆಗಳನ್ನು ನಿರ್ನಾಮ ಮಾಡೋ ವಿಜ್ಞಾನ. ವ್ಯಕ್ತಿತ್ವದ ಎಲ್ಲೆಗಳನ್ನು ನಿರ್ನಾಮ ಮಾಡೋದು ಅಂದರೆ ಮೂಲಭೂತ ಸಂಖ್ಯೆ ಒಂದು ಅಂದರೆ ನಾನು ಅನ್ನೋದು ನಿರ್ನಾಮವಾಗುತ್ತೆ. ಒಂದ್ಸರ್ತಿ ಒಂದನ್ನು ತೆಗೆದುಬಿಟ್ರೆ ಲಕ್ಷ, ದಶಲಕ್ಷ, ಕೋಟಿ ಏನೂ ಇರಲ್ಲ, ಎಲ್ಲಾನೂ ಶೂನ್ಯವಾಗುತ್ತೆ. ಹಾಗಾಗಿ ಯೋಗ ಅಂದರೆ ಸಂಖ್ಯೆಗಳನ್ನು ಅಳಿಸಿ ಹಾಕೋದು. ಯೋಗ ಅಂದರೆ ಐಕ್ಯತೆ. ಐಕ್ಯತೆ ಅಂದರೆ ನಾನು ಮತ್ತು ನೀನು ಅನ್ನೋದಿರಲ್ಲ, ಅನೇಕ ಅನ್ನೋದಿರಲ್ಲ, ಏಕ ಮಾತ್ರ ಇರುತ್ತೆ. ಆದರೆ ನಿಜವಾಗಿ ಅಲ್ಲಿ ಒಂದು ಕೂಡ ಇರೋದಿಲ್ಲ, ಅಲ್ಲಿ ಏನೂ ಉಳಿಯೋದಿಲ್ಲ. ಇದನ್ನು ಹಲವಾರು ವಿಧಗಳಲ್ಲಿ ಉಲ್ಲೇಖಿಸ್ತಾರೆ. ಶೂನ್ಯ ಅಂತ ಕರೀತಾರೆ, ಶಿವ ಅಂತ ಕರೀತಾರೆ. ಶಿವ ಅಂದರೆ ಯಾವುದು ಇಲ್ವೋ ಅದು ಅಂತ. ಯಾವುದು ಇಲ್ವೋ ಅದು ಸಂಖ್ಯೆಗಳನ್ನು ಹೊಂದಿರಲಾರದು, ಯಾವುದು ಇದೆಯೋ ಅದು ಮಾತ್ರ ಸಂಖ್ಯೆಗಳನ್ನು ಹೊಂದಿರಬಹುದು. ಆದ್ದರಿಂದ ಸಂಖ್ಯೆಗಳು ಭೌತಿಕ ಅಸ್ತಿತ್ವದ ಸ್ವಾಭಾವಿಕ ಪರಿಣಾಮ. ಭೌತಿಕ ಅಸ್ತಿತ್ವವನ್ನು ನಾವು ಮೀರಿದಾಗ ಮಾತ್ರ ಸಂಖ್ಯಾರಹಿತ ಅಸ್ತಿತ್ವ ಸಾಧ್ಯ. ನಾವು ಅಪರಿಮಿತ ಅಂದಾಗ ಅದು ಅಸಂಖ್ಯಾತ ಕೂಡ. ನಾವು ಅಸೀಮಿತ ಅಂದಾಗ ಎಲ್ಲೆಗಳೇ ಇಲ್ಲ ಅಂತ ಅರ್ಥ. ಎಲ್ಲೆಗಳೇ ಇಲ್ಲ ಅಂದರೆ ಒಂದು ಎರಡು ಅನ್ನೋದು ಇಲ್ಲ ಅಂತ. ಹಾಗಾಗಿ ಪರಮ ಯೋಗದ ಅಥವಾ ಐಕ್ಯತೆಯ ಸ್ಥಿತಿಯಲ್ಲಿದ್ದಾಗ ಮಾತ್ರ ಸಂಖ್ಯಾರಹಿತ ಅಸ್ತಿತ್ವ ಸಾಧ್ಯವಾಗುತ್ತೆ. ನಾವು ಪ್ರಯತ್ನಿಸ್ತಿರೋದು ಅದನ್ನೇ. ನನ್ನ ಜೀವನದಲ್ಲಿ ನನ್ನ ಪ್ರಯತ್ನ ಇದೆ, ಜನರನ್ನ ಆ ಸಂಖ್ಯಾರಹಿತ ಅನುಭೂತಿಯ ಕಡೆ ಕರೆದೊಯ್ಯೋದು. ಆದರೆ ನೀವು ನಿಮ್ಮ ಪದಗಳ ಮೋಡಿನ ಮುಂದುವರೆಸಿ. ಗಣಿತಶಾಸ್ತ್ರದ ರೂಪದಲ್ಲಿ ಸಂಖ್ಯೆಗಳ ಮೋಡಿನೂ ತುಂಬ ಸುಂದರವಾಗಿರುತ್ತೆ. ಪದಗಳ ಮೋಡಿಯಷ್ಟೇ. ಪದಗಳು ಮತ್ತು ಸಂಖ್ಯೆಗಳು ಎರಡು ಪ್ರತ್ಯೇಕ ವಿಷಯಗಳಲ್ಲ. ಯಾಕೆ ಅಂದರೆ ಒಂದು ಪದ ಇದ್ದರೆ ಹಲವಾರು ಪದಗಳಿರುತ್ತವೆ, ಸಂಖ್ಯೆ ಒಂದು ಇದ್ದರೆ ಹಲವಾರು ಸಂಖ್ಯೆಗಳಿರುತ್ತವೆ. ಇವೆಲ್ಲವೂ ಅಸ್ತಿತ್ವದ ಭೌತಿಕ ಅಭಿವ್ಯಕ್ತಿಯ ಪರಿಣಾಮ. ಯಾರಾದರೂ ಭೌತಿಕತೆಯನ್ನು ಮೀರಿ ಹೋದರೆ ಆಗ ಆಧ್ಯಾತ್ಮಿಕ ಅನ್ನೋ ತುಂಬ ಭ್ರಷ್ಟವಾಗಿರೋ ಪದವನ್ನು ಬಳಸ್ತೀವಿ. ಆಧ್ಯಾತ್ಮಿಕ ಅಂದರೆ ಸಂಖ್ಯಾರಹಿತ ಅಸ್ತಿತ್ವ.